ಆಡಿಯೋ ಮತ್ತು ವಿಡಿಯೋ ತರಗತಿಗೆ ಸ್ವಾಗತ ಮಕ್ಕಳೇ. ಈ ಹಿಂದಿನ ತರಗತಿಯಲ್ಲಿ ನಾವು ಸಂಧಿ ಎಂದರೇನು, ಸ್ವರ ಸಂಧಿ ಎಂದರೇನು, ವ್ಯಂಜನ ಸಂಧಿ ಎಂದರೇನು, ಅದರಲ್ಲಿ ಕನ್ನಡ ಸಂಧಿ ಎಂದರೇನು ಮತ್ತು ಸಂಸ್ಕೃತ ಸಂಧಿ ಎಂದರೇನು ಅಂತ ತಿಳ್ಕೊಂಡ್ವಿ. ಈಗ ನಾವು ಲೋಪಸಂಧಿಯನ್ನು, ಕನ್ನಡ ಸಂಧಿಯಲ್ಲಿ ಮೊದಲನೆಯ ಸಂಧಿ ಲೋಪಸಂಧಿಯನ್ನು ನೋಡೋಣ. ಅದಕ್ಕಿಂತ ಮೊದಲು ನಾವು ಈ ಲೋಪ ಆಗಮ ಆದೇಶ, ಈ ಕನ್ನಡದ ಮೂರು ಸಂಧಿಗಳಲ್ಲಿ ಲೋಪ ಆಗಮ ಆದೇಶ ನೋಡಿ. ಲೋಪ ಎಂದರೆ ಸಂಧಿ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿ ಯಾವುದೇ ಒಂದು ಪದ ಬಿಟ್ಟು ಹೋದರೆ, ಯಾವುದೇ ಒಂದು ಪದ ಅಲ್ಲ ಸ್ವರ ಬಿಟ್ಟು ಹೋದರೆ ಅದನ್ನು ನಾವು ಲೋಪಸಂಧಿ ಅಂತ ಕರಿತೀವಿ. ಇನ್ನು ಹೊಸದಾಗಿ ಯಾವುದೇ ಸ್ವರ ಬಂದು ಸೇರಿಕೊಂಡರೆ ಅದನ್ನು ಆಗಮ ಸಂಧಿ ಅಂತ ಕರಿತೀವಿ. ಇನ್ನು ಆದೇಶ ಸಂಧಿ, ಆದೇಶ ಅಂದರೆ ಆಜ್ಞೆ. ಕನ್ನಡದ ಏಕೈಕ ವ್ಯಂಜನ ಸಂಧಿ ಆದೇಶ ಸಂಧಿ. ಕನ್ನಡದ ಏಕೈಕ ವ್ಯಂಜನ ಸಂಧಿ ಯಾವುದು? ಆದೇಶ ಸಂಧಿ. ಇಲ್ಲಿ ಯಾವುದೇ ಒಂದು ವ್ಯಂಜನ ಬಿಟ್ಟು ಹೋಗಿ ಆ ಸ್ಥಳದಲ್ಲಿ ಇನ್ನೊಂದು ವ್ಯಂಜನ ಬಂದು ಸೇರಿಕೊಳ್ಳುತ್ತದೆ. ನೋಡಿ, ಕತಪಗಳಿಗೆ ಗದಬಗಳು ಇಲ್ಲಿ ಆದೇಶ ಆಗ್ತವೆ. ಇನ್ನು ಆದೇಶ ಸಂಧಿಯನ್ನು ಓದುವಾಗ ನೋಡೋಣ ನಾವು. ಈಗ ಲೋಪಸಂಧಿಯನ್ನು ನೋಡೋಣ. ಲೋಪಸಂಧಿ, ಇಲ್ಲಿ ಸಂಧಿಕ್ರಿಯೆ ಆಗುವಾಗ ಸ್ವರದ ಮುಂದೆ ಸ್ವರ ಬಂದು ಪೂರ್ವಪದದ ಅಂತ್ಯದಲ್ಲಿ ಸ್ವರ ಲೋಪವಾದರೆ ಅದನ್ನು ಸ್ವರ ಲೋಪಸಂಧಿ ಅಥವಾ ಲೋಪಸಂಧಿ ಅಂತ ಕರೀತಾರೆ. ಇಲ್ಲಿ ನೋಡಿ, ಉದಾಹರಣೆಗೆ ಊರೂರು ಎಂಬ ಪದ ಇದೆ, ಸರಿನಾ? ಊರೂರು, ಇಲ್ಲಿ ಪೂರ್ವ ಪದ ಊರು, ಇನ್ನು ಉತ್ತರ ಪದ ಊರು. ಈ ಊರೂರು ಎಂಬ ಪದದಲ್ಲಿ ಪೂರ್ವ ಪದದ ಊರು ಎಂಬ ಪದದಲ್ಲಿ ಹ್ರಸ್ವ ಊ ಇದೆ, ಸರಿನಾ? ಇಲ್ಲಿ ಉತ್ತರ ಪದದ ಆದಿಯಲ್ಲಿ ದೀರ್ಘ ಊ ಇದೆ, ಸರಿನಾ? ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಇರುವ ಊ ಈ ಉತ್ತರ ಪದದ ಆದಿ ಊ ಇರುತ್ತದೆ. ಈ ಪೂರ್ವ ಪದದ ಅಂತ್ಯದಲ್ಲಿರುವ ಊ ಬಿಟ್ಟು ಹೋಗುತ್ತದೆ, ಲೋಪವಾಗುತ್ತದೆ. ಊರು ಪ್ಲಸ್ ಊರು, ಊರೂರು. ಪೂರ್ವ ಪದದ ಅಂತ್ಯದಲ್ಲಿರುವ ಊ ಲೋಪವಾಗುತ್ತದೆ. ಇದನ್ನು ಏನಂತ ಕರೀತಾರೆ? ಲೋಪಸಂಧಿ ಅಂತ ಕರೀತಾರೆ. ಇನ್ನು ಮುಂದೆ ನೋಡಿ, ಬಲ್ಲೆನೆಂದು ಈ ಪದ ಬಿಡಿಸಿ ಬರೆದಾಗ ಏನಾಗುತ್ತೆ? ಬಲ್ಲೆನು, ಪೂರ್ವ ಪದ ಬಲ್ಲೆನು, ಉತ್ತರ ಪದ ಎಂದು. ಪೂರ್ವ ಪದದ ಬಲ್ಲೆನು, ಉತ್ತರ ಪದ ಎಂದು. ಇಲ್ಲಿ ಸಮಸ್ತ ಪದ ಅಥವಾ ಸಮಗ್ರ ಪದ ಏನಾಗುತ್ತೆ? ಸಮಗ್ರ ಪದ ಬಲ್ಲೆನೆಂದು. ಈ ಪದವನ್ನು ಬಿಡಿಸಿ ಬರೆದಾಗ ಬಲ್ಲೆನು ಪ್ಲಸ್ ಎಂದು. ಇಲ್ಲಿ ನೋಡಿ, ಪೂರ್ವ ಪದದ ಅಂತ್ಯದಲ್ಲಿ ಯಾವ ಸ್ವರವಿದೆ? ಉ. ಇನ್ನು ಉತ್ತರ ಪದದ ಆದಿಯಲ್ಲಿ ಯಾವ ಸ್ವರವಿದೆ? ಎ. ಈ ಪೂರ್ವ ಪದದ ಅಂತ್ಯದಲ್ಲಿರುವ ಉ ಲೋಪವಾಗುತ್ತದೆ, ಬಲ್ಲೆನು ಪ್ಲಸ್ ಎಂದು. ಬಲ್ಲೆನೆಂದು ಈ ಎ ಈ ನದಲ್ಲಿ ನೋಡಿ, ನ ಗುಣಿತಾಕ್ಷರ ನೋಡಿ, ನ ಪ್ಲಸ್ ಉ ಇದ್ದಿದ್ದು ಪೂರ್ವ ಪದದ ಅಂತ್ಯದಲ್ಲಿ ನ ಪ್ಲಸ್ ಉ ಇದ್ದಿದ್ದು ಸಮಸ್ತ ಪದದಲ್ಲಿ, ಸಮಗ್ರ ಪದದಲ್ಲಿ ಏನಾಗುತ್ತದೆ? ನ ಪ್ಲಸ್ ಎ. ಇಲ್ಲಿ ಎ ಬಂದು ಪೂರ್ವ ಪದದ ನ ವ್ಯಂಜನದಲ್ಲಿ ಸೇರಿಕೊಂಡು ಬಲ್ಲೆನೆಂದು ಆಗುತ್ತದೆ, ಸರಿನಾ? ಈಗ ನೆಕ್ಸ್ಟ್ ಮುಂದಿನ ಪದ ಊರು ಪ್ಲಸ್ ಇಂದ, ಊರಿಂದ. ನೋಡ್ರಿ, ಪೂರ್ವ ಪದ ಉತ್ತರ ಪದ, ಪೂರ್ವ ಪದದ ಅಂತ್ಯದಲ್ಲಿ ಯಾವ ಸ್ವರವಿದೆ? ಊ ಇದೆ. ಇನ್ನು ಉತ್ತರ ಪದದ ಆದಿಯಲ್ಲಿ ಯಾವ ಸ್ವರವಿದೆ? ಈ ಇದೆ. ಪೂರ್ವ ಪದದ ಅಂತ್ಯದಲ್ಲಿ ನೋಡಿ, ಈ ಊ ಲೋಪವಾಗುತ್ತದೆ, ಊರು ಪ್ಲಸ್ ಇಂದ, ಊರಿಂದ. ಊರು ಪ್ಲಸ್ ಇಂದ, ಊರಿಂದ. ಈ ಪೂರ್ವ ಪದದ ಅಂತ್ಯದಲ್ಲಿರುವ ಊ ಲೋಪವಾಗಿ ಇಂದ ಎಂಬ ಪದದೊಂದಿಗೆ ಸೇರಿಕೊಂಡು ಊರಿಂದ ಆಗುತ್ತದೆ.
ಇನ್ನು ಮುಂದೆ ಮಾತು ಪ್ಲಸ್ ಅಂತು. ಮಾತು ಪೂರ್ವಪದದ ಅಂತ್ಯದಲ್ಲಿ ಉ, ಇನ್ನು ಉತ್ತರ ಪದದ ಆದಿಯಲ್ಲಿ ಅ. ನೋಡಿ, ಮಾತು ಪ್ಲಸ್ ಅಂತು. ಈ ಮಾತು ಉ ಲೋಪ ಆಗಿ ಈ ತದಲ್ಲಿ ಅ ಸೇರಿಕೊಂಡಿದೆ. ಮಾತಂತು, ಸರಿನಾ? ಇನ್ನು ಹಾಗೆ ಸಂಪನ್ನರು ಪ್ಲಸ್ ಆದ. ಸಂಪನ್ನರು, ಇಲ್ಲಿ ಸಂಪನ್ನರು ಪೂರ್ವಪದದಲ್ಲಿ ಅಂತ್ಯದಲ್ಲಿ ಯಾವ ಸ್ವರವಿದೆ? ಸಂಪನ್ನರು ಊ ಇದೆ. ಇನ್ನು ಉತ್ತರ ಪದದ ಆದಿಯಲ್ಲಿ ಯಾವ ಪದವಿದೆ? ಆದ. ಯಾವ ಸ್ವರವಿದೆ? ಆ. ಇಲ್ಲಿ ಸಂಪನ್ನರು ಪ್ಲಸ್ ಆದ, ಸಂಪನ್ನರಾದ, ಇಲ್ಲಿ ಊ ಲೋಪವಾಗುತ್ತದೆ. ಇನ್ನು ಊರು ಪ್ಲಸ್ ಅಲ್ಲಿ. ಇನ್ನು ಊರು ಪ್ಲಸ್ ಅಲ್ಲಿ, ನೋಡಿ, ಊರು ಪೂರ್ವಪದದಲ್ಲಿ ಉ ಲೋಪವಾಗಿದೆ. ಇನ್ನು ಉತ್ತರ ಪದದ ಆದಿಯಲ್ಲಿ ಅ ಇದೆ. ಪೂರ್ವಪದದ ಅಂತ್ಯದಲ್ಲಿರುವ ಉ ಲೋಪವಾಗಿ ಉತ್ತರ ಪದದ ಆದಿಯಲ್ಲಿರುವ ಅದೊಂದಿಗೆ ಊರಲ್ಲಿ, ಊರಲ್ಲಿ ಅಂತ ಆಗುತ್ತದೆ. ಇನ್ನು ತುಪ್ಪಳದ ಅಂಚೆ, ತುಪ್ಪಳದಂತೆ, ತುಪ್ಪಳದಂತೆ. ನೋಡಿ, ಪೂರ್ವಪದದ ತುಪ್ಪಳದ, ಉತ್ತರ ಪದ ಅಂತೆ. ತುಪ್ಪಳದ ಅಂದರೆ ಇಲ್ಲಿ ಅ ಇದೆ, ನೋಡಿ, ಅ ಇದೆ. ತುಪ್ಪಳದ ಪ್ಲಸ್ ಉತ್ತರ ಪದದಲ್ಲಿ ಯಾವ ಪದ, ಯಾವ ಸ್ವರವಿದೆ? ಅ ಇದೆ. ಪೂರ್ವಪದದ ಅ ಲೋಪವಾಗಿ, ಪೂರ್ವಪದದ ಅ ಲೋಪವಾಗಿ ಉತ್ತರ ಪದದ ಅದೊಂದಿಗೆ ಸೇರಿಕೊಂಡು ತುಪ್ಪಳದಂತೆ, ತುಪ್ಪಳದಂತೆ, ತುಪ್ಪಳದಂತೆ ಆಗುತ್ತದೆ. ಇನ್ನು ಅಲ್ಲಿ ಇದ್ದೇನೆ. ನೋಡಿ, ಇಲ್ಲಿ ಯಾವ ಪದವಿದೆ, ಯಾವ ಸ್ವರವಿದೆ? ಯಾವ ಸ್ವರವಿದೆ? ಅಲ್ಲಿ ಪ್ಲಸ್ ಇದ್ದೇನೆ, ಇ ಪ್ಲಸ್ ಇ. ಅಲ್ಲಿ ಪ್ಲಸ್ ಇದ್ದೇನೆ, ಪೂರ್ವಪದದ ಈ ಲೋಪವಾಗಿ ಉತ್ತರ ಪದದ ಈದೊಂದಿಗೆ ಸೇರಿಕೊಂಡು ಅಲ್ಲಿದ್ದೇನೆ, ಸರಿನಾ? ಇನ್ನು ಇವನೊಬ್ಬ, ನೋಡ್ರಿ, ಇವನು ಪೂರ್ವಪದದ ಅಂತ್ಯದಲ್ಲಿ ಯಾವ ಸ್ವರವಿದೆ? ಉ. ಇನ್ನು ಉತ್ತರ ಪದದ ಆದಿಯಲ್ಲಿ ವ ಇದೆ. ಉತ್ತರ ಪದದ ಆದಿಯಲ್ಲಿ ವ ಇದೆ. ಈ ಉ ಲೋಪವಾಗಿ ಈ ನ ವ್ಯಂಜನದೊಂದಿಗೆ ಓ ಸೇರಿಕೊಂಡು ಇವನೊಬ್ಬ, ಸರಿನಾ? ಉತ್ತರ ಪದದ ಆದಿಯಲ್ಲಿ ಓ ಇದೆ, ಪೂರ್ವಪದದ ನ ವ್ಯಂಜನದಲ್ಲಿ ಉ ಇದೆ. ಆ ಉ ಲೋಪವಾಗಿ ನ ವ್ಯಂಜನದೊಂದಿಗೆ ಓ ಸೇರಿಕೊಂಡು ಇವನೊಬ್ಬ, ಸರಿನಾ? ಇನ್ನು ಬೆಳಿಗ್ಗೆ ಬೆಳ್ಳಗೆ ಆಗಿ, ನೋಡಿ, ಬೆಳ್ಳಗಾಗಿ, ಇಲ್ಲಿ ಬೆಳ್ಳಗೆ, ಇಲ್ಲಿ ಪೂರ್ವಪದದ ಅಂತ್ಯದಲ್ಲಿ ಯಾವ ಸ್ವರವಿದೆ? ಎ, ಸರಿನಾ? ಪೂರ್ವಪದದ ಅಂತ್ಯದಲ್ಲಿ ಎ ಸ್ವರವಿದೆ. ಇನ್ನು ಉತ್ತರ ಪದದ ಆದಿಯಲ್ಲಿ ಆ ಸ್ವರವಿದೆ. ಈ ಬೆಳ್ಳಗೆ, ಬೆಳ್ಳಗೆ ಎ ಸ್ವರ ಲೋಪವಾಗಿ ಈ ಗ ವ್ಯಂಜನದಲ್ಲಿ ಆ ಸೇರಿಕೊಂಡು, ಈ ಆ ಸೇರಿಕೊಂಡು ಎ ಲೋಪವಾಗಿ ಸಮಗ್ರ ಪದದಲ್ಲಿ ಬೆಳ್ಳಗಾಗಿ ಅಂತ ಬಂದಿದೆ. ನೋಡಿ, ಲೋಪಸಂಧಿ ಅಂದರೆ ಏನು ಅಂತ ಗೊತ್ತಾಯ್ತಾ? ಇದರಲ್ಲಿ ನಿಮಗೆ ಯಾವುದೇ ಸಂಶಯವಿದ್ದರೆ, ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ನನ್ನನ್ನು ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು, ಸರಿನಾ?